ಓಂ ಗುರುಭ್ಯೋ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಭಾನುವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಅದ್ಭುತವಾಗಿರ್ತಕ್ಕಂಥದ್ದು ದಿನ ಇದು ಇವತ್ತಿನ ದಿನ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ಏಳಿ ಮಾಡಿಸಿದಂಥ ಕಾಲ ಖಂಡಿತ ಮದುವೆ ಆಗಿರ್ಬೋದು ಶುಭ ಕಾರ್ಯಗಳು ಯಾವುದೇ ಆಗಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ಕಿಂತ ಮೊದಲು ನಾವು ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತಿನ ದಿನ ನವಮಿ ತಿಥಿ ಇರ್ತಕ್ಕಂಥದ್ದು ಹಾಗೆ ಕೃಷ್ಣ ಪಕ್ಷ ಇರ್ತಕ್ಕಂಥ ವೃದ್ಧಿಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರನ ಸ್ಥಾನ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತಕ್ಕಂಥದ್ದು ಯಮಗಂಡಕ ಕಾಲ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಗುಳಿಕ ಕಾಲವನ್ನು ನಾವು ನೋಡೋದಾದ್ರೆ ಗುಳಿಕ ಕಾಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ನಾವು ಈ ಮುಹೂರ್ತದಲ್ಲಿ ಶುಭ ಕಾರ್ಯಗಳನ್ನು ಇದು ದುಷ್ಟ ಮುಹೂರ್ತ ಅಂತ ನಾವು ನೋಡಿದ್ವಿ ಆ ದುಷ್ಟ ಮುಹೂರ್ತ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷ ಅಂತ ನಾವು ನೋಡಿದ್ವಿ ಈ ಕಾಲ ಉತ್ತಮವಲ್ಲ ಅದೇ ರೀತಿಯಾಗಿ ಕಂಟಕ ವೃತ್ತಿ ಯೋಗ ಅಂತ ಕರಿತೀವಿ ಪ್ರಯಾಣ ಹಾಗೆ ಶುಭ ಒಂದು ಮಾತುಕತೆಗಳಿಗೆ ನಿಷಿದ್ಧವಾದಂಥ ಸಮಯ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಶುಭ ಕಾರ್ಯಗಳಿಗೂ ಉತ್ತಮವಲ್ಲದ ಕಾಲ ಇದು ಹಾಗೆ ಇವತ್ತಿನ ದಿನದ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ಅನುರಾಧ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಶನಿಯ ನಕ್ಷತ್ರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ಮೊದಲು ಮೇಷ ರಾಶಿಯ ಫಲ ನೋಡೋಣ ಶನಿ ಉಪಚಯ ಸ್ಥಾನ ಲಾಭ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದರ ಭಾವ ಅಂತ ಕರೆದ್ವಿ ಗುರು ಸಹಿತವಾಗಿ ಲಗ್ನದಲ್ಲಿದ್ದಾನೆ ಗುರು ಒಂಬತ್ತು ರ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಒಂಬತ್ತರ ಭಾವ ಧನುರ್ ರಾಶಿಯಲ್ಲಿ ಶುಕ್ರನೊಟ್ಟಿಗೆ ಒಂದು ರೀತಿಯಾಗಿ ಇವತ್ತಿನ ಫಲ ಪ್ರಯಾಣದಿಂದ ಲಾಭವನ್ನು ನೋಡ್ತೀರಿ ಅಂತ ಹೇಳುತ್ತೆ ಜೊತೆಗೆ ಎಲ್ಲ ಕೆಲಸಗಳು ಅದ್ಭುತವಾಗಿ ಅಂದ್ರೆ ಫಾಸ್ಟ್ ಆಗಿ ಕುಜನೊಟ್ಟಿಗೆ ಶುಕ್ರ ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಿಮ್ಮಲ್ಲೂ ಕೂಡ ಹುಮ್ಮಸ್ಸು ತನ ಜಾಸ್ತಿ ಇರ್ತದೆ ಅವು ಹುಮ್ಮಸ್ಸು ತನ ಮಾಡುತ್ತೆ ಅಂದ್ರೆ ವಿಶೇಷವಾಗಿ ಕೆಲಸ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಇಲ್ಲ ಕ್ರೆ ಜನ್ಮದಲ್ಲಿ ಗುರು ಇದ್ದಾಗ ಧರ್ಮಯುತವಾಗಿರ್ತಕ್ಕಂಥ ಕಾರ್ಯಗಳಿಗೆ ಹೆಚ್ಚು ಪ್ರೇರಣೆಯನ್ನು ಕೊಟ್ಟಾಗ ಮಾತ್ರ ಗೆಲುವಿನ ಸಾಧ್ಯತೆ ಜಾಸ್ತಿ ಅಧರ್ಮಯುತವಾಗಿರ್ತಕ್ಕಂಥ ಒಂದು ದಿನದಲ್ಲಿ ಬಂದ್ರೆ ಅಂದ್ರೆ ಆ ಒಂಥ ರೀತಿಯಾದಂಥ ಕೆಲಸಗಳಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿ ಋಷಭ ರಾಶಿಯ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವ್ರಿಗೆ ಯಾವ ಸ್ಥಾನದಲ್ಲಿ ಶನಿ ಸ್ಥಾನದ ಒಂದು ರೀತಿಯಾಗಿ ಸ್ಥಾನ ರಾಜಯೋಗ ಹೆಸರು ಕೀರ್ತಿ ಸಂಪಾದನಾ ಯೋಗ ಪ್ರತಿಷ್ಠಾ ಯೋಗ ರಾಜಕೀಯ ಧನಯೋಗ ಧನ ಅತ್ಯಂತ ಧನ ಸ್ಥಾನ ಅಂತ ಕೂಡ ನೋಡ್ತೀವಿ ಉತ್ತರ ಸ್ಥಾನ ಹಾಗೆ ಚಂದ್ರಸ್ಥಾನ ಕೂತಿರ್ತಕ್ಕಂಥದ್ದು ರುಶ್ಚಿಕ ರಾಶಿಯ ಸಪ್ತಮ ಭಾವದಲ್ಲಿದ್ದಾನೆ ಏಳು ವ್ಯಾಪಾರ ಅಭಿವೃದ್ಧಿ ಕಾರ್ಯಗಳು ಅಂತ ನಾವು ನೋಡಿದ್ವಿ ವ್ಯಾಪಾರ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಪ್ರೇರಣೆ ಋಷಭರಾಶಿಯವರಿಗೆ ಒಂದು ರೀತಿಯಾಗಿ ಇವತ್ತಿನ ದಿನ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ನಡೀತವೆ ಶುಭ ಕಾರ್ಯಗಳು ಅತ್ಯಂತವಾಗಿ ಸುಲಲಿತವಾಗಿ ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಒಳ್ಳೆಯ ಉತ್ತಮವಾದಂಥ ಬದಲಾವಣೆ ಖರ್ಚುಗಳು ಸ್ವಲ್ಪ ಮಟ್ಟಿಗೆ ಅದೇ ಥರ ಇರುತ್ತೆ ಧರ್ಮಯುತವಾಗಿರ್ತಕ್ಕಂಥ ಖರ್ಚುಗಳು ಋಷಭ ರಾಶಿಯವರಿಗೆ ನಾವು ನೋಡ್ತೀವಿ ಖಂಡಿತ ಉತ್ತಮವಾಗಿರ್ತಕ್ಕಂಥ ಫಲ ಹಾಗೆ ಅಷ್ಟಮ ಭಾವದಲ್ಲಿ ಶನಿ ಸ್ಥಿತವಾಗಿ ಅಂದರೆ ಅಷ್ಟಮ ಭಾವದಲ್ಲಿ ಶುಕ್ರ ಶನಿಯಲ್ಲ ಶುಕ್ರ ಭಾವ ಶುಕ್ರನ ಸ್ಥಿತವಾಗಿರ್ತಕ್ಕಂಥದ್ದು ಜೊತೆಗೆ ಕುಜನೊಟ್ಟಿಗಿದ್ದಾನೆ ಸ್ವಲ್ಪ ಇಲ್ಲಿ ಏನಾದರೆ ಪ್ರಯಾಣ ನಿಮ್ಮ ವಾಹನದಿಂದ ವಾಹನದಿಂದ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸಾಧ್ಯವಾದಷ್ಟು ನೀವು ಈ ಕೆಂಪು ಕಲ್ ಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಪ್ರಸಾದದ ರೂಪದಲ್ಲಿ ಹಂಚ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಉತ್ತಮ ಜೊತೆಗೆ ಮಿಥುನ ರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿದೆ ಮಿಥುನ ರಾಶಿಯವ್ರಿಗೆ ಏನಾದರೂ ಸಮಸ್ಯೆಗಳು ಕಾಡುತ್ತಾ ಅಧಿಪತಿಯಾಗಿರ್ತಕ್ಕಂಥ ಬುಧ ಅಷ್ಟಮ ಭಾವದಲ್ಲಿದ್ದಾನೆ ಸೂರ್ಯನೊಟ್ಟಿಗೆ ನೋಡಿ ಒಂದು ರೀತಿಯಾಗಿ ಮಿಥುನ ರಾಶಿಯ ಫಲಾಫಲ ನಾವು ನಿರ್ಣಯ ಮಾಡೋದಾದರೆ ಆರರ ಭಾವದಲ್ಲಿ ಚಂದ್ರ ಹಾಗೆ ಒಂಬತ್ತರ ಭಾವದಲ್ಲಿರ್ತಕ್ಕಂಥದ್ದು ಶನಿ ಆರು ಎಂಟು ಒಂಬತ್ತರ ಫಲ ಇವತ್ತಿನ ದಿನದ ಫಲ ಆರು ಎಂಟು ಒಂಬತ್ತು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ವ್ಯಾಜ್ಯಗಳು ಬರ್ತಕ್ಕಂಥದ್ದಿರುತ್ತೆ ವ್ಯಾಜ್ಯಗಳು ಕೊನೆಯಲ್ಲಿ ಸಂಧಾನದ ಮೂಲಕ ಒಂದು ಕೊನೆಗೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ನಾವು ನೋಡ್ತಕ್ಕಂಥದ್ದಿರುತ್ತೆ ಚೂರು ಎಚ್ಚರಿಕೆ ಮಿಥುನ ರಾಶಿಯವರು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿದೆ ಕಟಕ ಕಟಕರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿಯಾದಂಥ ಫಲಗಳನ್ನು ನಾವು ನೋಡ್ಬೋದು ಕಟಕರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಕುಜನಿದ್ದಾನೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ಸೂರ್ಯ ಬುಧ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಪಂಚಮ ಭಾವದಲ್ಲಿ ಇರ್ತಕ್ಕಂಥದ್ದು ಚಂದ್ರ ಅಂದರೆ ಋಷ್ ಅಂದರೆ ಚಂದ್ರನಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಶನಿ ಅಷ್ಟಮ ಭಾವದಲ್ಲಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಕಟಕ ರಾಶಿಯವರು ನಾವು ನೋಡೋದಾದ್ರೆ ಇವತ್ತಿನ ದಿನ ಹಣಕಾಸಿನ ವಿಚಾರ ಸ್ವಲ್ಪ ಜಾಗೃಕತೆ ವಹಿಸಿಕೊಳ್ತಕ್ಕಂಥದ್ದು ಯಾರಿಗಾದ್ರು ಹಣ ಕೊಡೋದು ಮತ್ತೊಂದು ವಿಚಾರಗಳಲ್ಲಿ ಜಾಗರೂಕತೆ ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಬಂಡವಾಳವನ್ನು ನಿಷಿದ್ಧವಾಗಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದರೆ ನೀವು ಸಹಿತ ಈ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಕಾ ಕೆಲಸಗಳನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯ ಕಾಲ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವ್ರಿಗೆ ಇವತ್ತಿನ ದಿನ ವ್ಯಾಪಾರ ಅಥವಾ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಅಂತ ನಾವು ನೋಡ್ತೀವಿ ಮನೆಯ ವಿಚಾರ ಸಂಬಂಧವಾಗಿರ್ತಕ್ಕಂಥ ವಿಚಾರಗಳಿಗೆ ಖಂಡಿತ ಒಳ್ಳೆಯದಿದೆ ಸಾಂಸಾರಿಕ ಜೀವನದಲ್ಲಿ ಖಂಡಿತ ಒಳ್ಳೆಯದು ನೆಮ್ಮದಿಯಾಗಿರ್ತಕ್ಕಂಥ ಕಾಲ ಸುಖಾಸೀನದ ಕಾಲ ಅಂತ ಕೂಡ ಕೊಡ್ತೀವಿ ಸಾಧ್ಯವಾದಲ್ಲಿ ಇದು ಇವತ್ತಿನ ದಿನ ವಿಶೇಷವಾಗಿ ನೀವು ಸಂಭ್ರಮದ ಕಾಲವನ್ನು ಆಚರಣೆಯನ್ನು ಮಾಡತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಹಾಗೆ ಕನ್ಯಾರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಯಾವುದೋ ಕೆಲಸ ಕಾರ್ಯಗಳಿಗೋಸ್ಕರ ಸಣ್ಣ ಪ್ರಯಾಣವನ್ನು ಕನ್ಯಾ ರಾಶಿಯವರು ಮಾಡ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ಮೂಡಿ ಬರ್ತಕ್ಕಂಥದ್ದಿರುತ್ತೆ ಖಂಡಿತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದರಿಂದ ಉತ್ತಮವಾಗ್ತದೆ ಎಲ್ಲ ಲಾಭದಲ್ಲಿ ಬರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆಗಿರ್ಬೋದು ಲಾಭ ಸಿಗ್ತಕ್ಕಂಥ ಸಣ್ಣ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ತುಲಾರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತೂ ಸಹಿತವಾಗಿ ಕೆಲಸದ ಒಂದು ಒತ್ತಡ ಬೀಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಕ್ರಿಯೇಟಿವ್ ಫೀಲ್ಡು ಹಾಗೆ ಪ್ರೊಡಕ್ಟ್ ಡೆವಲಪ್ಮೆಂಟು ಮತ್ತೊಂದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥ ದಿನ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಖಂಡಿತ ಒಳ್ಳೆಯದಿದೆ ಸ್ವಲ್ಪ ಮಟ್ಟಿಗೆ ಪ್ರೀತಿಗೆ ಪ್ರಧಾನವಾಗಿರ್ತಕ್ಕಂಥ ದಿನ ಅನುರಾಧಾ ನಕ್ಷತ್ರ ನೋಡಿ ಖಂಡಿತ ಭಾಳ ವಿಶೇಷವಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಶುಭ ಕಾರ್ಯಗಳಿಗೆ ಪ್ರೇರಣೆಯನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ನಿಮಗೆ ತುಲಾರಾಶಿಯವ್ರಿಗಿರುತ್ತೆ ಆದಷ್ಟು ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯ ಸಮಯ ಹಾಗೆ ಒಳ್ಳೆಯ ಆರೋಗ್ಯದಲ್ಲಿ ಅಭಿವೃದ್ಧಿ ಅಂತ ನೋಡ್ತೀವಿ ಹಾಗೆ ರುಚಿಕ ರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿದೆ ರುಚಿಕ ರಾಶಿಯವರಿಗೆ ಖಂಡಿತ ವಿಶೇಷವಾಗಿ ಈ ಭೂಮಿಯ ವಿಚಾರ ಅಂತ ನೋಡಿದ್ವಿ ಹಾಗೆ ಈ ಕ್ರಯ ವಿಕ್ರಯದಾರರಿಗೂ ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ ಆದರೆ ವಾಹನದಿಂದ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಾಹನದ ವಿಚಾರವಾಗಿ ಜಾಗರೂಕತೆ ಸ್ವಲ್ಪ ಮಟ್ಟಿಗೆ ಜಾರಿ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಇದೆ ಸ್ವಲ್ಪ ಜಾಗರೂಕತೆ ಓಡ್ತಕ್ಕ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿ ತ್ರಯಂಬಕ ಮಂತ್ರಗಳನ್ನು ರುಚಿಕ ರಾಶಿಯವರು ಹೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿದೆ ಧನುರ್ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ಜಡತ್ವದ ದಿನ ಸ್ವಲ್ಪ ಜಡತ್ವ ಕಾಡ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಸೋಂಬೇರಿತನವನ್ನು ನೀವು ನೋಡ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ಏನು ಅಂದರೆ ಒಂದು ರೀತಿಯಾಗಿ ಮನಸ್ಸಿಗೆ ಮಾನಸಿಕವಾಗಿ ತೊಳಲಾಟಗಳಿರ್ತಕ್ಕಂಥದ್ದು ಯಾಕೋ ಇವತ್ತು ಡೇನೇ ವೇಸ್ಟ್ ಮಾಡಿಬಿಟ್ಟೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಬರುತ್ತೆ ನೀವು ಸಹಿತವಾಗಿ ಓಂ ಶಂ ಶನೇಶ್ಚರ ಯನಮಃ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಅಭಿವೃದ್ಧಿ ಸಿಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಖಂಡಿತ ಧನಯೋಗ ಇರ್ತಕ್ಕಂಥ ದಿನ ಲಾಭ ಬರ್ತಕ್ಕಂಥ ದಿನ ಅದ್ಭುತವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಲಾಭ ಸಿಗುತ್ತೆ ಕುಟುಂಬದೊಟ್ಟಿಗೆ ಲಾಭ ಇರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಂತೋಷದ ದಿನ ಮಕರ ರಾಶಿಯವ್ರಿಗೆ ಕೂಡ ಅಂತ ನಾವು ಹೇಳ್ಬೋದು ಹಾಗೆ ಕುಂಭರಾಶಿಯ ಫಲಾಫಲ ನಾವು ನೋಡೋದು ಕುಂಭರಾಶಿಯವ್ರಿಗೂ ಸಹಿತ ಖಂಡಿತ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರ್ತಕ್ಕಂಥದ್ದು ಅಧಿಕಾರದ ಯೋಗದ ದಿನ ಅಂತ ಕರೆದ್ವಿ ಎಲ್ಲ ಕೆಲಸ ಕಾರ್ಯಗಳು ಸುಸ ಅಂದ್ರೆ ಅಹ್ ಆಗಿ ಇಟ್ಕೊಂಡಿರ್ತಕ್ಕಂಥ ದಿನ ಸಹಿತವಾಗಿತ್ತು ಇಂಥ ಕೆಲಸ ಇವತ್ತು ಇಷ್ಟು ಗಂಟೆಗೆ ಮುಗಿಯಬೇಕು ಅಷ್ಟು ಗಂಟೆಗೆ ಮುಗಿಯುತ್ತೆ ಜೊತೆಗೆ ಒಳ್ಳೆಯ ವಾರ್ತೆಯನ್ನು ಕೇಳ್ತಕ್ಕಂಥ ದಿನ ಇವತ್ತಿನ ದಿನ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮನ್ನು ಪ್ರಶಂಸೆ ಮಾಡ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಹಾಗೇ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿದೆ ಮೀನರಾಶಿಯವರಿಗೆ ಖಂಡಿತ ಪ್ರಯಾಣ ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣ ಇದ್ದಕ್ಕಿದ್ದ ಹಾಗೆ ನೀವು ಇವತ್ತಿನ ಸ್ಥಳವನ್ನು ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರಬಹುದು ಸ್ವಲ್ಪ ಮಟ್ಟಿಗೆ ನೀವು ಸಹಿತ ಸಾಧ್ಯವಾದರೆ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತ ಶಿವನ ಮಂತ್ರಗಳನ್ನು ಪರ ಪಠನೆ ಮಾಡ್ತಕ್ಕಂಥದ್ದು ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದಿನದ ಭವಿಷ್ಯ ಇರ್ತಕ್ಕಂಥದ್ದು ಯಾರಿಗೆ ಶುಭ ಯಾರಿಗೆ ಅಶುಭ ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು